ಗಾಯ್ಸ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಬಿ ಐ ರೆಕೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಡೆಯಿಂದ ಬಂದಿರುವಂತ ಮತ್ತೊಂದು ನೋಟಿಫಿಕೇಶನ್ ಬಗ್ಗೆ ಮಾತಾಡ್ತಿದ್ದೀನಿ ಈ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ಬ್ಯಾಂಕ್ ಜಾಬ್ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡನ ಸ್ಟಾರ್ಟ್ ಮಾಡೋಣ ಅಂತೆ ಸೊ ಮೊದಲನೇದಾಗಿ ಅಪ್ಲಿಕೇಶನ್ ಒಂದು ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮೆನ್ಷನ್ ಮಾಡಿದ್ರಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಪ್ರತಿಯೊಬ್ರನ್ನೂ ಕೂಡಾನೇ ಹೋಗಿ ಟೆಲಿಗ್ರಾಮ್ ಚಾನ್ ಗೆ ಜಾಯಿನ್ ಆಗ್ಬೇಕಾಗುತ್ತೆ ಟೆಲಿಗ್ರಾಮ್ ಚಾನನ್ಗೆ ಜಾಯಿನ್ ಆದ್ಮೇಲೆ ನಿಮ್ಗೆ ಅಲ್ಲಿ ಎಸ್ಬಿಐ ಅಂತ ಹೇಳ್ಬಿಟ್ಟು ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡಬಹುದು ಮೊದಲ್ನೇದಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ ಎಸ್ಬಿಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಆಲ್ ಓವರ್ ಇಂಡಿಯಾ ಕ್ಯಾಂಡಿಡೇಟ್ಸ್ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ ಸಾವಿರದ ಐನೂರ ಹದಿಮೂರು ಪೋಸ್ಟ್ ಗೆ ನಿಮ್ಗೆ ಇಲ್ಲಿ ವೇಕೆನ್ಸಿನ ಕಾಲ್ ಮಾಡಿದ್ದಾರೆ ಪೋಸ್ಟ್ ನಂದು ನೇಮ್ ನೋಡ್ಕೊಳ್ಳೋದಾದರೆ ಸ್ಪೆಷಲಿಸ್ಟ್ ಕಾರ್ಡ್ ಡ್ರೆ ಆಫೀಸರ್ ಗೆ ನಿಮ್ಗೆ ಇಲ್ಲಿ ವೇಕೆನ್ಸಿನ ಕಾಲ್ ಮಾಡಿದ್ದಾರೆ ಸ್ಯಾಲ್ರಿ ನೋಡ್ಕೊಳ್ಳೋದಾದ್ರೆ ಆಲ್ಮೋಸ್ಟ್ ನಿಮ್ಗ್ ಇಲ್ಲಿ ಒಂದು ಲಕ್ಷ ತಂಗನ್ನು ಕೂಡ ಕೊಡ್ತಾರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಡೀಟೇಲ್ ಎಸ್ಬಿಐ ಇದು ಡೆಪ್ಯೂಟಿ ಮ್ಯಾನೇಜರ್ ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಡಿಲಿವರಿ ಬಿಡುಗಡೆ ಮಾಡಿದ್ದಾರೆ ಡೆಪ್ಯೂಟಿ ಮ್ಯಾನೇಜ್ಮೆಂಟ್ ಮತ್ತೆ ಸಪೋರ್ಟ್ ಕ್ಲೌಡ್ ಆಪರೇಟರ್ ಹನ್ನೆರಡು ಪೋಸ್ಟ್ ರಿಲೀಸ್ ಮಾಡಿದ್ದಾರೆ ಡೆಪ್ಯೂಟಿ ಮ್ಯಾನೇಜರ್ ನೆಟ್ವರ್ಕಿಂಗ್ ಗೆ ಎಂಬತ್ತು ಪೋಸ್ಟ್ ರಿಲೀಸ್ ಮಾಡಿದರೆ ಡೆಪ್ಯೂಟಿ ಮ್ಯಾನೇಜರ್ ಆರ್ಕಿಟೆಕ್ಟ್ ಪೋಸ್ಟ್ ರಿಲೀಸ್ ಮಾಡಿದರೆ ಡೆಪ್ಯೂಟಿ ಮ್ಯಾನೇಜರ್ ಇನ್ಫಾರ್ಮೇಷನ್ ರಿಲೀಸ್ ಮಾಡಿದ್ದಾರೆ ಟೋಟಲ್ ಸಾವಿರದ ಐನೂರ ಜಾಸ್ತಿ ವೇಕೆನ್ಸಿ ರಿಲೀಸ್ ಮಾಡಿದ್ದಾರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಹೇಳೋದಾದ್ರೆ ಮಿನಿಮಮ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡು ಒಂದು ಜಾಬ್ ಆಗಿರಲಿ ಮಿನಿಮಮ್ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗುತ್ತೆ ಸೊ ಬ್ಯಾಂಕ್ ಜಾಬ್ಗಳಲ್ಲಿ ಮಿನಿಮಮ್ ಡಿಗ್ರಿ ಕೇಳಿ ಕೇಳ್ತಾರೆ ಅವರು ಬಿಇ ಬಿ ಟೆಕ್ ಎಂ ಸಿ ಎಂಇ ಎಂ ಟೆಕ್ ಮತ್ತೆ ಎಂ ಎಸ್ ಸಿ ಮಾಡ್ಕೊಂಡಿದ್ರ ಅಂದ್ರೂ ಕೂಡ ಈ ಒಂದು ಬ್ಯಾಂಕ್ ಜಾಬ್ಗೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಸೊ ಅದಾದ್ಮೇಲೆ ಸ್ಯಾಲ್ರಿ ವಿಚಾರಕ್ಕೆ ಬರೋದಾದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು ಲಕ್ಷದ ಮೇಲೆದಂಗ್ ಕೂಡ ಕೊಡ್ತಾರೆ ನಿಮ್ಗೆ ಐವತ್ ಸಾವಿರ ರೂಪಾಯಿ ಕೂಡ ಇರುತ್ತೆ ವೇಕೆನ್ಸಿ ಮೇಲೆ ನಿಮಗೆ ಇಲ್ಲಿ ಡಿಪೆಂಡ್ ಆಗಿರುತ್ತೆ ಎಸ್ ಒಂದು ಏಜ್ ಲಿಮಿಟ್ ನೋಡ್ಕೊಳ್ಳೋದಾದ್ರೆ ಮೊದಲನೇದಾಗಿ ಇಪ್ಪತ್ತೊಂದು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಮ್ಯಾಕ್ಸಿಮಮ್ ನಲವತ್ತೈದು ವರ್ಷದ ಒಳಗಡೆ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಈ ಒಂದು ಜಾಬ್ ಗೆ ಅಪ್ಲೈ ಮಾಡಬಹುದು ಏಜ್ ಒಂದು ಲಿಮಿಟ್ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ನಲವತ್ತೆರಡು ವರ್ಷದ ಒಳಗಡೆ ಇರುತ್ತೆ ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ ಏಜ್ ಒಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದ್ರೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಕೊಡ್ತಾರೆ ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಏಳ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಎಸ್ ಸಿ ಎಸ್ ಟಿ ಮತ್ತೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಒಂದು ಚಾರ್ಜಸ್ ಇರೋದಿಲ್ಲ ಮೋಡ್ ಆಫ್ ದ ಪೇಮೆಂಟ್ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದ್ರೆ ಆನ್ಲೈನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ ಮಾಡ್ಕೊಂಡಿದ್ದಾರೆ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾತಾಡೋದಾದ್ರೆ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಬಿಡುಗಡೆ ಮಾಡಿದರೆ ಲಾಸ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಮೆನ್ಷನ್ ಮಾಡಿದ್ದಾರೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ತನಕ ಇರುತ್ತೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಒಂದು ನಿಮ್ಗೆ ಅಲ್ಲೇ ಸಿಗುತ್ತೆ ಅಪ್ಲೈ ಲಿಂಕ್ ಪಿ ಎಫ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ